ಎನ್ಡಿಆರ್ಎಫ್ ಟೀಂ ನಮ್ಮ ದೇಶದ ಅತ್ಯುನ್ನತ ವಿಪತ್ತು ನಿರ್ವಹಣಾ ಪಡೆಯಾಗಿದೆ. ಯಡೂರು ಊರಿನ ಯುವಕರಿಗೆ ಯಾವುದೇ ಖರ್ಚು ಇಲ್ಲದೆ ಈ ತರಬೇತಿ ಉಚಿತವಾಗಿ ಸಿಗುತ್ತಿದೆ. ಎನ್ಡಿಆರ್ಎಫ್ ಅಥವಾ ಎಸ್ಡಿಆರ್ಎಫ್ ಇಲ್ಲದ ಸಂದರ್ಭದಲ್ಲಿ ವಿಪತ್ತು ಸಂಭವಿಸಿದಾಗ ಸಂತ್ರಸ್ತರ ಪಾಲಿಗೆ ಬೆಳಕಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರು ಎಂದು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಯಡೂರು ಗ್ರಾಮದಲ್ಲಿ ಚಿಕ್ಕೋಡಿಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸೇವಾ ಘಟಕ ಸ್ವಯಂ ಸೇವಕರಿಗೆ ಎನ್ಡಿಆರ್ಎಫ್ ಕಾರ್ಯಪಡೆಯ ಮೂಲಕ ಹಮ್ಮಿಕೊಳ್ಳಲಾದ ವಿಪತ್ತು ನಿರ್ವಹಣಾ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಧರ್ಮಸ್ಥಳದ ಹೆಗ್ಗಡೆಯವರು ಸಮಾಜದ ಒಳಿತಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇದೀಗ ಗ್ರಾಮದಲ್ಲಿರುವ ಯುವ ಜನತೆಯನ್ನು ವಿಪತ್ತು ನಿರ್ವಹಣೆಗೆ ಸಜ್ಜುಗೊಳಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿಪತ್ತು ನಿರ್ವಹಣಾ ಪ್ರಾದೇಶಿಕ ನಿರ್ದೇಶನಾಲಯದ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಮಾತನಾಡಿ, ವಿಪತ್ತು ನಿರ್ವಹಣಾ ಘಟಕದ ಸ್ಥಾಪನೆಯ ಉದ್ದೇಶ ಮತ್ತು ಸ್ವಯಂ ಸೇವಕರ ಜವಾಬ್ದಾರಿ ಕುರಿತು ಮಾರ್ಗದರ್ಶನ ನೀಡಿದರು. ನಾವು ತಿಳಿದಂತೆ ಪ್ರತಿ ವರ್ಷ ಈ ಪ್ರಾಕೃತಿಕ ವಿಕೋಪದಿಂದಾಗಿ ಸಾವಿರಾರು ರೈತರು, ಸಾವಿರಾರು ಜನರು ತನ್ನ ಆಸ್ತಿಯನ್ನು, ತನ್ನ ಪ್ರಾಣವನ್ನು ಕಳ್ಕೊಳ್ಳುವುದನ್ನು ಗಮನಿಸ್ತಾ ಇದ್ದೇವೆ. 2008-09 ಅವಧಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದಾಗ ಸಂಪೂರ್ಣ ಇಲ್ಲಿ ಮುಳುಗಡೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಪೂಜ್ಯರು ಸುಮಾರು 2000ಕ್ಕೂ ಹೆಚ್ಚಿನ ಮನೆಗಳನ್ನು ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಆಶ್ರಯವನ್ನು ಕೊಟ್ಟರು. ತದನಂತರದಲ್ಲಿ ಪ್ರತಿ ವರ್ಷ ಸಣ್ಣ ಪುಟ್ಟ ವಿಕೋಪಗಳು ಬಂದಾಗ ಯೋಜನೆಯ ಮೂಲಕ ಪ್ರತ್ಯೇಕವಾದಂತಹ ಮನವಿಗಳನ್ನು ಸ್ವೀಕಾರ ಮಾಡಿ ಧರ್ಮಸ್ಥಳದಲ್ಲಿ ಅವರಿಗೆ ಪರಿಹಾರ ಕಾರ್ಯವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ. ಅನಂತರದಲ್ಲಿ ಸುಮಾರು 2018-19 ಅವಧಿಯಲ್ಲಿ ಪ್ರಾಕೃತಿಕ ವಿಕೋಪ ಬಂದಾಗ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಷ್ಟ ನಷ್ಟಗಳು ಒಳಗಾದಾಗ ಜನರ ಈ ಒಂದು ಆಕಾಂಕ್ಷೆಗಳಿಗೆ, ಅವರ ತೊಂದರೆಗಳಿಗೆ ಸ್ಪಂದಿಸಲಿಕ್ಕೆ ಪೂರಕವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 25 ಕೋಟಿ ರೂಪಾಯಿಯನ್ನು ನೀಡಿದ್ದು ನಮಗೆಲ್ಲ ಗೊತ್ತಿದೆ. ಸ್ವತಃ ಬೆಳ್ತಂಗಡಿ ತಾಲೂಕಿನಲ್ಲಿ 25 ಲಕ್ಷವನ್ನು ಕೊಟ್ಟು ಅಲ್ಲಿ ಗುಡ್ಡ ಕುಸಿತದಕ್ಕೆ ಒಳಗಾದಂಥ ಆ ಪ್ರದೇಶಗಳಿಗೆ ಸಾಂತ್ವನ ಕೊಟ್ಟಂಥ ವಿಚಾರ ಇದೆ. ಈಗ ಕೋವಿಡ್ ಸಮಸ್ಯೆಯಿಂದಾಗಿ ಇಡೀ ದೇಶವೇ, ಇಡೀ ವಿಶ್ವವೇ ಇವತ್ತು ತತ್ತರಿಸ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಫಲಾನುಭವಿಗಳಿಗೆ ಮತ್ತು ಹೊರಗಿನವರಿಗೆ ಊಟದ ಒಂದು ವ್ಯವಸ್ಥೆ, ಅದರಿಂದಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರಿಗೆ ವಸತಿಯ ವ್ಯವಸ್ಥೆ, ಕ್ವಾರಂಟೈನ್ ಕೇಂದ್ರಗಳನ್ನು ಮಾಡುವುದರ ಮೂಲಕ ಪ್ರತ್ಯೇಕವಾಗಿ ಕುಟುಂಬಗಳಿಗೆ ದವಸ ಧಾನ್ಯ, ಅಕ್ಕಿಯನ್ನು ವಿತರಣೆ ಮಾಡುವುದರ ಮೂಲಕ ಮತ್ತು ನಿರ್ಗತಿಕರಿಗೆ ಮಾಶಾಸನವನ್ನು ಮನೆಗೆ ತಲುಪಿಸುವುದರ ಮೂಲಕ ಪೂಜ್ಯರು ಇಂಥ ಒಂದು ವಿಪತ್ತಿನ ಕಾಲದಲ್ಲಿ ಸಹಕಾರಿಯಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಧಾರವಾಡದ ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೇಗೌಡ. ದೇವರಣ ಇದೆ, ಆ ನಂತರ ಸಮಾಜದ ಋಣ ಇದೆ. ತಂದೆ ತಾಯಿಗಳ ಋಣ ತೀರಿಸಲಿಕ್ಕೆ ಬಾರಿ ಸುಲಭ, ಮನೆಯಲ್ಲೇ ಆಗುತ್ತೆ. ಗುರುಗಳ ಋಣವನ್ನು ತೀರಿಸಬಹುದು. ಆ ನಂತರ ದೇವರನ್ನ, ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ದೇವಸ್ಥಾನಕ್ಕೆ ಹೋಗಿ ಅದನ್ನ ತೀರಿಸಬಹುದು. ಆದ್ರೆ ಸಮಾಜದ ಋಣವನ್ನ ತೀರಿಸಬೇಕು ಅಂತ ಇದ್ರೆ ಇವತ್ತು ನಾವು ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ಕೊಡುವಲ್ಲಿ ನಮ್ಗೆ ಬುದ್ಧಿಯನ್ನ, ಶಕ್ತಿಯನ್ನ ಇವತ್ತು ಮಂಜುನಾಥ ಸ್ವಾಮಿ ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದು 100ಕ್ಕೆ 100 ಸತ್ಯ. ಈಗ ನಮ್ಮ ಊರಿಗೆ ಬಹಳಷ್ಟು ಸಂಕಟಗಳು ಬಂದಿವೆ. ನಮ್ಗೆ ಗೊತ್ತಿರುವ ಹಾಗೆ ಕಳೆದ ವರ್ಷ ಬಂದ ನೆರೆ, ಆ ಟೈಮಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳು 25 ಕೋಟಿ ರೂಪಾಯಿಯ ನೆರವನ್ನ ಸರ್ಕಾರಕ್ಕೆ ನೀಡುವುದರ ಮೂಲಕ ನಮ್ಮೆಲ್ಲ ಕುಟುಂಬಗಳಿಗೆ ನೆರವಾಗುವಂತಹ ಒಂದು ಮಹತ್ ಕಾರ್ಯವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಡಬಗ್ರಿ ಅಲ್ಲಿ ಎಲ್ಲವನ್ನು ಕಲ್ಕೊಂಡಂತಹ, ಬಟ್ಟೆ ಬರೆ ಕಲ್ಕೊಂಡಾಗ, ಆಹಾರ ಧಾನ್ಯಗಳನ್ನು ಕಲ್ಕೊಂಡಾಗ ಅಲ್ಲಿ ಕಿಟ್ಗಳ ವಿತರಣೆಯ ಮೂಲಕ ಸಹಕಾರವನ್ನ ನೀಡತಕ್ಕಂಥ ಕೆಲಸ ಮಾಡಿದ್ರು. ಅದು ಅಲ್ಲದೆ ಇನ್ನಿತರ ಇವತ್ತಿಷ್ಟು ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಮಿಂಕಿದ ಬೇರೆ ಬೇರೆ ಕಾರ್ಯಕ್ರಮಗಳು, ರೈತರಿಗಾಗಿ ಪ್ರಗತಿ ಬಂಧು ಸ್ವಸಹಾಯ ಸಂಘ ಇರಬಹುದು, ಮಹಿಳೆಯರಿಗಾಗಿ ಮಹಿಳಾ ಸ್ವಸಹಾಯ ಸಂಘ ಇರಬಹುದು, ಆ ನಂತರ ನಿರ್ಗತಿಕರಿಗಾಗಿ ಒಂದು ಮಾಸಾಸನದ ಕಾರ್ಯಕ್ರಮ ಇರಬಹುದು, ವಿಕಲಚೇತನರಿಗೆ ಸಹಾಯವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು,
ಸಮುದಾಯ ಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡುವಂತದ್ದು ಇರಬಹುದು ಸಮುದಾಯ ಕ್ಕೆ ಸಂಬಂಧಿಸಿದಂತ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸುವಲ್ಲಿ ಸಹಕಾರ ಕೊಡುತ್ತಿರಬಹುದು ಸಂಘಟನೆಗಳನ್ನು ಮಾಡುತ್ತಿರಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು 65 ಕ್ಕೂ ಮಿಕ್ಕಿದ ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟು ಇಡಿ ದೇಶಕ್ಕೆ ಅಲ್ಲ ಇಡಿ ಪ್ರಪಂಚಕ್ಕೆ ಮಾದರಿಯಾದಂತ ಕೆಲಸವನ್ನ ಪರಮಪೂಜ್ಯ ಧರ್ಮಾಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಸ್ಟಿ ಮುನ್ನೋಳಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅಜಯ್ ಸೂರ್ಯವಂಶಿ ಶ್ರೀಮಠದ ಮ್ಯಾನೇಜರ್ ಅಡಿವಯ್ಯ ಎನ್ಡಿಆರ್ಎಫ್ 10th ಬಿಎನ್ ಕ್ಯಾಪ್ಟನ್ ಹರೀಶ್ ಪಾಂಡೆ ಹಾಗೂ ಚಿಕ್ಕೋಡಿ ವಿಭಾಗದ ನಿರ್ದೇಶಕರಾದ ಕೃಷ್ಣ ಟಿವಿ ನಿರ್ವಹಣಾ ಯೋಜನಾಧಿಕಾರಿ ಜೈವಂತ್ ಯೋಜನಾಧಿಕಾರಿ ನಾಗೇಶ್ ಸೇರಿದಂತೆ ಎಡೂರು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು